ಭಾಳ ವರ್ಷಗಳಿಂದ ನಮ್ಮ ಭಾರತದಾದ್ಯಂತ ಭಾಳ ವ್ಯವಸ್ಥಿತವಾಗಿ ಪೋಲಿಯೋ ಆಂದೋಲನ ನಡೀತಾ ಇದೆ. ಈವಾಗ 27 ಫೆಬ್ರವರಿ ಪುನಃ ಅದನ್ನು ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ. 27 ಆದ ನಂತರ ಮಾಪಪ್ ಆಪರೇಷನ್ಸು 3 ತನಕ 2 ತನಕ ನಡೆಸಲಾಗುತ್ತದೆ. ಈ ಟಾರ್ಗೆಟ್ ಪಾಪ್ಯುಲೇಷನ್ನು ನಮ್ಮಲ್ಲಿ ಸುಮಾರು 10 ಲಕ್ಷ ಅಂತ ಹೇಳಿ ಅಂದಾಜಿಸಲಾಗಿದೆ. 1,80,000 ಆದಷ್ಟು ಅಲ್ಲಿ ಅಂದಾಜಿಸಿದ್ದಾರೆ. ಇದನ್ನು ನಮ್ಮಲ್ಲಿ ಇರ್ತಕ್ಕಂಥ 141 ಪ್ಲಾನಿಂಗ್ ಯೂನಿಟ್ಸ್ ಮೂಲಕ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. 3,400 ಬೂತ್ಸನ್ನು ನಾವು ಸ್ಥಾಪನೆ ಮಾಡ್ತಾಯಿದ್ದೀವಿ. 3,400 ಬೂತ್ಸ್ ಮೂಲಕ ಮತ್ತು ಅದೆಲ್ಲ ವಾರ್ಡ್ಗಳಲ್ಲಿ ಮತ್ತು ಅದರಲ್ಲಿ ಸುಮಾರು 15,000 ಜಾಸ್ತಿ ಜನರು ಅದರಲ್ಲಿ ಮೊಬಿಲೈಸ್ ಆಗಿ ಈ ಪೋಲಿಯೋ ಸಲುವಾಗಿ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಮೊಬೈಲ್ ಬೂತ್ಸು ಮತ್ತು ಟ್ರಾನ್ಸಿಟ್ ಬೂತ್ಸ್ ಕೂಡ ಅದರಲ್ಲಿ ಸೇರಿಕೊಂಡಿದೆ. ಅದರಲ್ಲಿ ಶಾಲೆಗಳು, ಪಾರ್ಕ್ಸ್ಗಳು, ಮೆಟ್ರೋ ಸ್ಟೇಷನ್ಸು ಮತ್ತು ಧಾರ್ಮಿಕ ಸ್ಥಳಗಳು, ಅದೇ ರೀತಿಯಲ್ಲಿ ಪ್ಲೇ ಸ್ಕೂಲ್ಸು, ಡೇ ಕೇರ್ ಸೆಂಟರ್ಸು, ಮೆಟ್ರೋ ಸ್ಟೇಷನ್ನು, ಮಾರ್ಕೆಟ್ ಮಾಲ್ಗಳಲ್ಲಿ ಎಲ್ಲ ಕಡೆಯೂ ಈ ಥರದ ವಿಶೇಷ ಮೊಬೈಲ್ ಮತ್ತು ಟ್ರಾನ್ಸಿಟ್ ಬೂತ್ಗಳನ್ನು ನಾವು ಮಾಡ್ತೀವಿ. ಇದರಲ್ಲಿ ಪಾಲಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳು ಇದರಲ್ಲಿ ಸೇರಿಕೊಂಡು ಕೆಲಸವನ್ನು ಮಾಡ್ತಾರೆ. ಝೋನ್ ಮಟ್ಟದಲ್ಲಿ ಇರ್ತಕ್ಕಂಥ ಝೋನಲ್ ಅಧಿಕಾರಿಗಳು ಅದಕ್ಕೆ ಮುಂದಾಳತ್ವವನ್ನು ತೆಗೆದುಕೊಳ್ತಾರೆ ಮತ್ತು ಅದರಲ್ಲಿ ಇರ್ತಕ್ಕಂಥ ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟು ಮತ್ತು ಎಲ್ಲ ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸೇರಿ ಅದನ್ನು ಮಾಡ್ತಾರೆ. ಇದಕ್ಕೆ ಒಂದು ವ್ಯಾಪಕವಾಗಿರ್ತಕ್ಕಂಥ ಒಂದು ಪ್ರಚಾರ ನೀಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಏಕೆಂದರೆ ಯಾರೂ ಸಹ ಉಳಿಬಾರ್ದು. ಪ್ರತಿಯೊಬ್ಬರಿಗೆ ಪಲ್ಸ್ ಪೋಲಿಯೋ ಕೊಡ್ತಕ್ಕಂಥದ್ದು ಹಿಂದೆನೋ ತಾವುಗಳು ಎಲ್ಲರೂ ಸಹಕಾರವನ್ನು ನೀಡಿದ್ದೀರಿ. ಬರುವ ದಿನಗಳಲ್ಲಿ ಆದಷ್ಟು ಎಲ್ಲರೂ ತಮ್ಮ ತಮ್ಮ ಮೂಲಕನೂ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿ ಎಲ್ಲರೂ ಬರುವಂತೆ ಮಾಡಬೇಕು.